ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಕಲಘಟಗಿ ವಿಧಾನಸಭಾ ಕ್ಷೇತ್ರ ಯಾರು ಯಾರಾಗ್ತಾರೆ ಈಗ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಒಂದು ಚರ್ಚೆ ಆಗ್ತಿದೆ ಸಂತೋಷ್ ಲಾಡ್ ಯಾವುದೇ ಕಾರಣಕ್ಕೂ ಕ್ಷೇತ್ರನ ಬಿಟ್ಕೊಡಲ್ಲ ಸೊ ಹಾಗಾಗಿ ಸಂತೋಷ್ ಲಾಡ್ಗೆ ಕಾಂಗ್ರೆಸ್ ಟಿಕೆಟ್ ಕೊಡಬಹುದು ಲೆಕ್ಕಾಚಾರ ಇದೆ ಅಲ್ಲಿ ನಾಗರಾಜ್ ಚೆಬ್ಬಿ ಕೂಡ ಸ್ವಲ್ಪ ಅಡ್ಡಿಪಡಿಸ್ತಾ ಇದ್ದಾರೆ ಇವರಿಗೆ ಇಬ್ಬರ ಬಗ್ಗೆ ಫೈಟ್ ನಡೀತಾ ಇದೆ ಬಟ್ ಸಂತೋಷ್ ಅವರು ಆಕಾಂಕ್ಷಿ ಹ್ಮ್ ಈಗ ಅವ್ರನ್ನ ಡಿಕೆ ಶಿವಕುಮಾರ್ ಕಳಿಸಿದ್ರು ಅನ್ನೋ ಒಂದು ಚರ್ಚೆ ಸಂತೋಷ್ ಲಾಡ್ ಮಾತ್ರ ಎಮ್ ಎಲ್ ಅಲ್ಲಿ ಒಳ್ಳೆ ಕಥೆ ಅಲ್ಲ ಆಮೇಲೆ ಬಿಜೆಪಿಯಿಂದ ನಿಂಬಣ್ಣ ಅವರು ಸಿಟಿಂಗ್ ಎಮ್ ಎಲ್ ಎ ಟಿಕೆಟ್ ಸಿಗುತ್ತೆ ಸೊ ನೋಡ್ಬೇಕೀಗ ಸಂತೋಷ್ ಲಾಡ್ಗ ಅಥವಾ ನಾಗರಾಜ್ ಚೆಬ್ಬಿಗ ಅಂತ ಒಂದ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅದಕ್ಕಿಂತ ಹೆಚ್ಚಾಗಿ ಬಿಜೆಪಿ ವರ್ಷ ಸಂತೋಷ್ ಲಾಡ್ ಅನ್ನೋ ಒಂದು ಪರಿಸ್ಥಿತಿಯಾಗಿ ನಿರ್ಮಾಣ ಆಗಿದೆ ವಾತಾವರಣ ಸಂತೋಷ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಕಾನ್ಸ್ಟಿಟ್ಯನ್ಸಿಯಲ್ಲಿ ನಾನು ಆಗ್ಲೇ ಒಂದು ಹೇಳಿದೆ ಎಲ್ರು ಆಕಾಂಕ್ಷಿಗಳು ಇರಬೇಕು ನಾಗ ಸಂತೋಷ್ ಲಾಡ್ ಒಬ್ಬರೇ ಕೇಳಬೇಕ ಟಿಕೆಟ್ ನಂಗೆ ಕೇಳಬೇಕವರೆಲ್ಲರೂ ಕೇಳಬೇಕು ಆದರೆ ಒಂದು ವಾತಾವರಣ ಅಂದ್ರೆ ಸಂತೋಷ್ ಲಾಡ್ ಯಾವ ಬಿಟ್ರು ಕೆಲಸ ಮಾಡಿದ್ನೆಲ್ಲ ಓಟ್ ಹಾಕ್ತಾರೆ ಅಂತ ಹದಿನೆಂಟರಲ್ಲಿ ಏ ಬಿಡು ಕೆಲಸ ನೋಡ್ರೆ ಸಾಕು ಅಂತ ಜನ ಈಗ ಹಿಂಗೆ ಗಂಡ ಎಂಟಿ ಸಂಬಂಧ ಇದ್ದಂಗೆ ಶಾಸಕರದು ಜನಗಳದು ಗಂಡ ಎಷ್ಟೇ ಕೋಟಿ ಅಧಿಪತಿ ಆದ್ರೂ ರಾತ್ರಿ ಆದ್ಮೇಲೆ ಎಂಟಿ ಹತ್ರ ಬಂದ್ ಮಲ್ಬೇಕು ಮಲ್ಬೇಕು ಅಂತ ಕೋಟಿ ಗಟ್ಟಲೆ ಇದ್ರೆ ಏನಂತೆ ಗಂಡ ಮನೇಲಿ ಇದ್ದೇ ಹೋದ್ಮೇಲೆ ಅಂದ್ರೆ ನೀನ್ ಎಮ್ ಎಲ್ ಎಲ್ಸ ಮಾಡಗು ನಂಗ್ ಕ್ಷೇತ್ರಕ್ಕೆ ಬಾ ಇರ್ಬೇಕು ಬಾ ಊರ್ಗ್ ನಮ್ಮ ಮನೆ ಮದ್ವೆಗ್ ಬಾ ನಮ್ ಕಾರ್ಯಕ್ರಮಕ್ಕೆ ಬಾ ನಮ್ ಜಾತ್ರೆಗೆ ಬಾ ಸಂತೋಷನ್ ಕೇಳಿಲ್ಲ ಎಲ್ಲನೂ ಎಲ್ಲಾನು ಅಲ್ಲ ಹ್ಮ್ ಈ ಎರಡು ಜನ ಈ ಗಂಡ ಹೆಂಡತಿ ಸಂಬಂಧ ಇದ್ದಂಗೆ ಕಾರ್ಯಕರ್ತರು ಜೊತೆಗೆ ಶಾಸಕರು ಹಂಗಿರ್ಬೇಕು ಮಾಡ್ಕಂಡಂಗ್ ಮಾಡ್ಕೊಂಡಂಗೈತೆ ಜಾಸ್ತಿ ಇರ್ತಾರೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಎಲ್ಲ ಮಾಡ್ತಾವ್ರೆ ಸೊ ಹಾಗಾಗಿ ಅರ್ಥ ಆಯ್ತು ಯಾಕೆ ಕಾರ್ಯಕರ್ತರು ಮುನ್ಸ್ಕೊಂಡಿದ್ರು ಯಾಕೆ ಅಂತ ಇಲ್ಲಿ ನಾಗರಾಜ್ ಚೆಬ್ಬಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರು ಸಂತೋಷ್ ಲಾಡ್ ಮುಂದಿನ ಕಲಘಟಗೆ ಶಾಸಕ ಹ್ಮ್ ಆಗಿದ್ದಾರೆ ರಾಜಕಾರಣ ಜನಗಳ ಜೊತೆ ಬೆರೆತ್ರೆ ನಿಂತ್ರೆ ಜೊತೆಗಿದ್ರೆ ಪಾರ್ಟಿ ಮತ್ತೆ ಸಿಂಬಲ್ ನೆಪ ಮಾತ್ರ ಜನನಾಯಕ ಆಗದ್ ಅವಾಗ್ಲೇ ವ್ಯಕ್ತಿ ನೋಡಿ ನಾನು ಪಾರ್ಟಿ ಮೇಲೆ ನಿಂತ್ಕೊಂಡು ಗೆಲ್ತೀನಿ ಅಂತಂದ್ರೆ ಅವನು ಪಾರ್ಟಿ ನಾಯಕ ಜನಗಳ ಜೊತೆ ಇಂಡಿಪೆಂಡೆಂಟ್ ಆಗೋ ಗೆಲ್ತು ಜನನಾಯಕ ಹಾಗಾಗಿ ಜನನಾಯಕನ ಲಕ್ಷಣ ಹೇಳ ಕಳೆದ ಬಾರಿ ಜನ ಯಾಕೆ ಡಿವೋರ್ಸ್ ಕೊಟ್ಟರು ಸಂತೋಷ್ ಲಾಡ್ಗೆ ಅದಕ್ಕೆ ಈಗ ಚೇಂಜ್ ಮಾಡ್ಕೊಂಡವ್ರೆ ಸಂತೋಷ್ ಲಾಡ್ ಇಂಡಿಪೆಂಡೆಂಟ್ ನಿಂತಕ್ಕ ಬರೋ ಕೆಪಾಸಿಟಿ ಐತೆ ಒಟ್ಟಾರೆ ಧಾರವಾಡ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಬಿಜೆಪಿ ನವಲಗುಂದ ಕುಂದಗೋಳ ಹಾಗೆ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಪಶ್ಚಿಮದಲ್ಲಿ ಬಿಜೆಪಿ ಕಲಗಟ್ಟಗಿ ಧಾರವಾಡ ಹುಬ್ಬಳ್ಳಿ ಧಾರವಾಡ ಪೂರ್ವ ಎಸ್ ಸಿ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿಯ ಫೆಬ್ರವರಿ ಮೆಗಾ ಸರ್ವೇಯಲ್ಲಿ ಎಸ್ ಇಲ್ಲಿ ಚೇಂಜಸ್ ಆದ್ರೆ ಇಲ್ಲ ಆಗ್ಬಹುದು ಅನ್ನೋದಾದ್ರೆ ಕುಂದಗೋಳ ಸಿಟ್ ರಿಸಲ್ಟ್ ಅಂತ ನೋಡ್ತೀವಿ ಅಂತಂದ್ರೆ ನಾವು ನಮ್ಗೆ ಕಾಣ್ತಿರೋದು ಕೇಂದ್ರ ಪಶ್ಚಿಮ ಮತ್ತೆ ಕಲಗಟ್ಟಿ ಕಲಗಟ್ಟಿಗೆ ಮೂರು ಈ ಚೇಂಜಸ್ ಆಗಲ್ಲ ಕೇಂದ್ರ ಬಹುತೇಕ ಬಿಜೆಪಿಗೆ ಅಂದ್ರೆ ಶೆಟ್ಟರ್ ರೆಬಲ್ ಆದ್ರೆ ರಜತ್ ಉಳ್ಳಾಗಡ್ಡಿ ಮಟ್ ವಿಧಾನಸೌಧ ಪಾಸಿಟಿವ್ ಆಗ್ಬಹುದು ಶೆಟ್ಟರ್ ಟಿಕೆಟ್ ಕೊಟ್ರೆ ಹಂಗೆ ಕೊಡದೆ ಬೇರೆಯವರು ಕೊಟ್ಟರು ಶೆಟ್ಟರ್ ಸೈಲೆಂಟ್ ಆಗಿದ್ರೆ ಬಿಜೆಪಿ ಬಿಜೆಪಿ ಶೆಟ್ಟರ್ ರೆಬಲ್ ಆದ್ರೆ ರಜತ್ ಅವರ ಉಜ್ವಲ ಭವಿಷ್ಯ ವಿಧಾನಸೌಧದಲ್ಲಿ ಎಸ್ ಸರಿ ಹುಬ್ಬಳ್ಳಿ ದಾಡೋ ಪಶ್ಚಿಮ ಅರವಿಂದ್ ಬೆಲ್ಲತ್ ಬೆಲ್ಲತ್ ಅಂತರ ಲೆಕ್ಕ ಹಾಕಬೇಕಷ್ಟೇ ಧಾರವಾಡ ಜಿಲ್ಲೆಯ ನಾಲ್ಕರಲ್ಲಿ ಬಿಜೆಪಿ ಮೂರಲ್ಲಿ ಕಾಂಗ್ರೆಸ್ ಇದು ಕರ್ನಾಟಕ ಟಿವಿ ಫೆಬ್ರವರಿ ಮೆಗಾ ಸರ್ವೆ ಮಾರ್ಚ್ ಒಂದು ಕೊಡ್ತೀವಿ ಎಲ್ಲಾ ಓಕೆ ಆದ್ರೆ ಏಪ್ರಿಲ್ ಬೇಗ ಕೊಡ್ಬೋದು ಯಾಕೆ ಅಂತಂದ್ರೆ ಕೋಡ್ ಆಫ್ ಕಂಡಕ್ಟ್ ಗೊತ್ತಿಲ್ಲ ಏನ್ ಹಿಂಗಿರುತ್ತೆ ನೋಡ್ಬೇಕು ಮುಂದಿನ ಜಿಲ್ಲೆಗೆ ಹೋಗೋಣ ಜನ ಬೇಜಾರ ಬಾರದು ಮಾತು ಕೇಳಿ ಕೇಳಿ ಮುಂದಿನ ಜಿಲ್ಲೆಗೆ ಹೋಗೋಣ ಮನೆ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ